ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅದರ ಒಂದು ಕುತೂಹಲ ಆಗಿದೆ ಸರ್. ನೋಡೋದು ಈಗ ಮಂಡಲೇ ಆಗಲಿ ಮಂಡಲೇ ಅದಾಗ ವಿಚಾರ ಮಾಡಿ ಬೇಕೇ ಏನು ಇಲ್ಲದ ಸಪೋರ್ಟ್ ಮಾಡ್ತಾರೆ ನೋಡಿ. ನಾವತ್ತಿ ಪಕ್ಷಕ್ಕಾಗಿರೋರು ವಿಷಯ ಆಧಾರಿತವಾಗಿ ನಾವು ಸಪೋರ್ಟ್ ಮಾಡಿದ್ವಿ, ವಿಷಯ ಆಧಾರಿತವಾಗಿ ಸಪೋರ್ಟ್ ಮಾಡಿದ್ವಿ. ಬಟ್ ಅಂದ್ರೆ ಕಾಯ್ದೆ ಪರ ಇದಾರು ವಿರೋಧಿ ನೋಡೋಣ ಕಾಯ್ದೆ ಜಿತು ಲೋಕತ ಮಾರೋ ಬಂದ ಕಾಯ್ದೆ ನೋಡ್ಕೊಂಡ ವಿಚಾರ ಮಾಡಿದ ಸರ್. ಇನ್ನಾದ್ರು ಬಂದಿಲ್ಲ ಕಳೆದ ಅಧಿವೇಶನ ಇದಾಗಬೇಕಾಯ್ತು ಆಗಿಲ್ಲ, ಈ ತಕ್ಷಣ ಬಂದಿಸ್ತಾ ಅಂತ ಹೇಳ್ತಾರೆ ನೋಡೋಣ ಬಂದಾಗ ಸರ್. ಈಗ ಹನ್ನೆರಡನೇ ತಾರೀಕು ಸಚಿವ ಸಂಪುಟ ಇಲ್ಲ ಆಗ ನಮಗೆ ನಮ್ಮ ಮಾಹಿತಿ ಇಲ್ಲ, ಅದು ಸಚಿವ ಸಂಪುಟ ಮಾಹಿತಿ ಇಲ್ಲ ಬಗ್ಗೆ ಏನು ಮಾಹಿತಿ ಇಲ್ಲ ಸರ್. ಈಗ ಸಾಕಷ್ಟು ಅವರಿಂದ ಸರ್ಕಾರ ಬಂದಿದೆ ಸರ್, ಮಂತ್ರಿ ಸಂಪುಟ ಜನರಿಂದ ಸರ್ಕಾರ ಬಂದಿದೆ, ಅವರು ಅದರಲ್ಲಿ ರಮೇಶ್ ಜಾರಕಿಹೊಳಿ ಅವ್ರದ್ದು ನೋಡೋಣ. ಬಿಜೆಪಿ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಬಿಜೆಪಿ ಪಕ್ಷ ಅವ್ರಿಗೆ ಒಳ್ಳೆಯ ಸ್ಥಾನ ಮಾಡಿಕೊಡ್ತೀವಿ, ನಮಗೊಂದು ಭರವಸೆ ಸರ್. ಈ ಒಂದು ವಿಚಾರಕ್ಕೆ ಅಂದರೆ ಮತಾಂತರ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದವರು ಏನಾದರೂ ನಿಮ್ಮನ್ನು ಸಂಪರ್ಕಿಸಿದ್ದಾರೆ? ಸಂಪರ್ಕಿಸಿ ಮಾಡಿಲ್ಲ, ಅವ್ರು ಮಂಡಿಸಿದಾಗ ವಿಚಾರ ಮಾಡಿ. ಈಗ ಬಿಜೆಪಿಗೆ ಬಹುತೇಕ ಲಖನ್ ಜಾರಕಿಹೊಳಿ ಅವರ ಮೇಲೆ ಮತಾಂತರ ಕಾಯ್ದೆ ಒಂದು ಹಂತದಲ್ಲಿ ವಿಷಯ ಆಗತ್ತೋ, ಬಿಜೆಪಿ ಸಪೋರ್ಟ್ ಮಾಡ್ತೀವಿ, ಅದು ಮಂಡನೆ ಆದಾಗ ಅದ್ರ ಬಗ್ಗೆ ನೋಡಿ ವಿಚಾರ ಮಾಡಿ ಮತ ಹಾಕೋದ್ ನಿರ್ಧಾರ ಮಾಡೋಣ. ಸಿದ್ದರಾಮಯ್ಯ ಅವರು ನಮ್ಮ ರಾಷ್ಟ್ರೀಯ ಗುರುಗಳು ಅಂತ, ಸಿದ್ದರಾಮಯ್ಯ ನಮ್ಮ ಗುರುಗಳು, ಅವರು ಖರ್ಗೆ ಸಾಹೇಬರು ಪರಮೇಶ್ವರ ನಮ್ಮ ಗುರುಗಳು ಅವಾಗ, ಹಾಗಾಗಿ ಏನಿಲ್ಲ ಎರಡು ಮಾತಲ್ಲ ಗುರುಗಳು ಭಾವ ಅಂತಂದ್ರೆ ಏನು ಮಾಡಿ ವಿಚಾರ ಮಾಡಿ ನಾವು ನೋಡ್ರಿ. ಅಲ್ಲಿ ಕೆಲವು ಜನರಿಂದ ನಾವು ವಿಚಾರ ಮಾಡ್ಬೇಕಾಯ್ತದೆ, ಕಾಂಗ್ರೆಸ್ ಕೆಲವು ನಾಯಕರಿಂದ ಸ್ವಯಂ ಘೋಷಿತ ನಾಯಕರು ಅಲ್ಲ, ಅವ್ರ ಸಲ ವಿಚಾರ ಮಾಡ್ಬೇಕಾಯ್ತದೆ ನೋಡೋಣ. ಸಿದ್ದರಾಮಯ್ಯನವರೇನಾದರೂ ಮಾತಾಡಿದ್ರು? ಇಲ್ಲ ಮಾತಾಡಿಲ್ಲ, ನಾನು ರಾಜ್ಯಪಾಲ್ ಏನು ಮಾತಾಡಿಲ್ಲ, ಹಂಗ ನಮ್ಗೆ ಯಾವಾಗ ಪರ್ಸನಲ್ ಭೇಟಿ ಆದಾಗ ರಾಜ್ಯಪಾಲ್ ಏನು ಮಾತಾಡಿಲ್ಲ. ಇನ್ನಾದ್ರೂ ನಿಮ್ಮ ರಾಜಕೀಯ ಗುರುಗಳು ಇನ್ನೂ ಖರ್ಗೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಪರಮೇಶ್ವರ್ ನಮ್ಮ ರಾಜಕೀಯ ಗುರುಗಳು ಅಲ್ಲ, ಈಗ ಏನಾದ್ರು ಬೆಂಬಲಿಸಬೇಡಿ ಅಂತ ಏನಾದ್ರೂ ಅವ್ರು ಹೇಳಿದ್ರೆ ಕೆಲವು ಜನ ಸ್ವಯಂ ಘೋಷಿತ ನಾಯಕರು ಇದಾರ ತಿಳಿತಾರಲ್ಲ, ಅದೊಂದು ಬರ್ತಿಲ್ಲ ಅಡ್ಡಿ ನೋಡೋಣ ವಿಚಾರ ಮಾಡೋಣ. ಸರ್ ಈಗ ಸಿದ್ದರಾಮಯ್ಯನವ್ರು ಕೂಡ ಮೊನ್ನೆ ಪ್ರಮಾಣ ವಚನ ಬೆಳಗಾವಿ ಸಿಟಿ ಕಡೆ ಬರ್ತಾ ಇಲ್ಲ ಅನ್ನೋದು, ಬೆಳಗಾವಿ ಗ್ರಾಮೀಣ ಕಡೆ ಬರ್ತಾ ಇಲ್ಲ ಅನ್ನೋದು ಪಬ್ಲಿಸಿಟಿ ಕೇಳಿ ಹಮ್ಮ ಪಬ್ಲಿಕ್ ಕೇಳಿ.